ನೋಡಿ ಫ್ರೆಂಡ್ಸ್, ನಾನಿವತ್ತು ಏನು ಪಫ್ ಸ್ಲೀವ್ಸನ್ನು ಸ್ಟಿಚ್ ಮಾಡಿದ್ದೆ, ಲಾಂಗ್ ಪಫ್ ಸ್ಲೀವ್ಸ್, ಅದನ್ನು ಯಾವ ರೀತಿ ಅಟ್ಯಾಚ್ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಮುಂದೆಗಡೆ ನೋಡ್ತಾ ಇರ್ಬೋದು, ಇಷ್ಟು ಮಾತ್ರನೇ ನಾನು ಕಡಿಮೆ ಮಾಡ್ಕೊಂಡಿದ್ದೀನಿ. ತುಂಬ ಜಾಸ್ತಿ ಎಲ್ಲ ಬೇಡ, ಶೇಪ್ ತೆಗೆಯ ಅವಶ್ಯಕತೆ ತುಂಬ ಇಲ್ಲ. ಅದರಲ್ಲಿ ಒಂದು ಕಾಲಿಂಚಷ್ಟೇ ವೇರಿಯೇಷನ್ ಬರೋ ಥರ ನೋಡ್ಕೊಂಡಿದ್ದೀನಿ. ಎರಡೂ ಫ್ರಂಟಲ್ಲಿ, ಎರಡೂ ತೋಳುಗಳ ಫ್ರಂಟಲ್ಲಿ ನೋಡಿ ಇಷ್ಟಿಷ್ಟು. ಈಗ ಇದನ್ನು ಯಾವ ರೀತಿ ಅಟ್ಯಾಚ್ ಮಾಡೋದು ಅಂತ ತೋರಿಸ್ತೀನಿ. ನಾನು ನಾರ್ಮಲ್ ಸ್ಲೀವ್ ಥರನೇ ಇರುತ್ತೆ, ಯಾವುದೇ ಚೇಂಜಸ್ ಇರಲ್ಲ. ನೋಡಿ, ಈಗ ಇದನ್ನು ನೀಟಾಗಿ ಹಿಂಗೆ ಫಸ್ಟು ನೀವು ಅಳತೆ ಮಾಡ್ಕೊಂಡೋಗಿ. ನಾವೇನು ಇಲ್ಲಿ ನಾಚ್ ಹಾಕ್ಕೊಂಡಿದ್ದೀನಿ ಸೆಂಟರ್ದು, ಕರೆಕ್ಟಾಗಿ ನೋಡಿಕೊಂಡು ನಾಚ್ ಹಾಕ್ಕೊಬೇಕಾಗುತ್ತೆ ನೀವು ಸೆಂಟರ್ದು, ಅಥವಾ ಒಂದು ಮಾರ್ಕಿಂಗ್ ಹಾಕ್ಕೊಳ್ಳಿ. ಈ ರೀತಿ ಹಾಕ್ಕೊಂಡು ಕರೆಕ್ಟಾಗಿ ಸೆಂಟ್ರಿಗೆ ಬರಬೇಕು. ನಮ್ಮ ಏನು ಶೋಲ್ಡರ್ ಸ್ಟಿಚ್ ಇರುತ್ತೆ ಇಲ್ಲಿಗೆ ಬರಬೇಕು, ಆ ಥರ ನೋಡ್ಕೊಳ್ಳಿ ಫಸ್ಟು, ನೀಟಾಗಿ ಬರ್ತಾ ಇದೆಯಾ ನಮ್ಮದು ಅಂತ ನೋಡಿ. ಕರೆಕ್ಟಾಗಿ ಬರ್ತಾ ಇದೆ, ಅಲ್ಲಿಗೆ ಕರೆಕ್ಟಾಗಿ ನಮಗೆ ಸಿಗುತ್ತೆ ನೋಡಿ, ಕರೆಕ್ಟಾಗಿ ಸಿಗುತ್ತೆ. ಈಗ ನಾನು ಸ್ಟಿಚ್ ಹಾಕ್ಕೊಂಬಂದ್ಬಿಡ್ತೀನಿ. ಮೇಯ್ನ್ ಅದೇ ಆಗಿರುತ್ತೆ ನಮಗೆ. ಯಾವುದೇ ಕಾರಣಕ್ಕೂ ತೋಳಿನ ಬಟ್ಟೆ ಆಗಿರ್ಬೋದು ಅಥವಾ ಮೇನ್ ಫ್ಯಾಬ್ರಿಕ್ ಆಗಿರ್ಬೋದು, ಯಾವುದನ್ನು ಕೂಡ ಬಾಡಿ ಪಟ್ ಆಗಿರ್ಬೋದು ಎಳೆಯೋಕ್ಕೆಲ್ಲ ಹೋಗ್ಬೇಡಿ. ನೀಟಾಗಿ ಹಿಂಗೆ ಕೊಟ್ಕೊಂಡು ಒಂದು ಹಾಫ್ ಇಂಚ್ಗಿಂತ ಒಂದು ಸ್ವಲ್ಪ ಕಡಿಮೆ ಅನ್ನಂಗೆ ಅಥವಾ ಹಾಫ್ ಇಂಚ್ಗೆ ನೀವು ಈ ಫ್ರಿಲ್ಗಳು ಅಷ್ಟೇ ನೀಟಾಗಿ ಹಿಂಗೆ ಬರೋ ಥರ ನೋಡಿಕೊಂಡು ಕೈಲಿ ಒಂದೊಂದ್ಸಲ ಹಿಂಗೆ ಅಂದ್ಕೊಂಡು ನೀವು ಸ್ಟಿಚ್ ಹಾಕೊಂಬನ್ನಿ. ಇಲ್ಲಾಂದರೆ ನಾರ್ಮಲ್ ಥರ ಅಲ್ಲ, ಇದು ಫ್ರಿಲ್ ಇರೋದ್ರಿಂದ ನೀಟಾಗಿ ಹಿಂಗೆ ಇಟ್ಕೊಂಡು ಮತ್ತೆ ಲೈನಿಂಗ್ ಕೂಡ ಅಟ್ಯಾಚ್ ಮಾಡಿದ್ದೀವಲ್ಲ, ಹಂಗಾಗಿ ಮತ್ತೆ ನೀವು ನೋಡ್ಬೋದು ಇದು ಬ್ಲೌಸಲ್ಲಿ ತುಂಬ ಇದನ್ನು ಮಾಡಿದ್ದೀನಿ ನಾನು, ಶೋಲ್ಡರ್ ತುಂಬ ಚಿಕ್ಕದಾಗಿ ತಗೊಂಡಿದ್ದೀನಿ. ಇಲ್ಲಿ ತುಂಬ ಚಿಕ್ಕ ಚಿಕ್ಕದಾಗಿ ಕಡಿಮೆ ಬರ್ತಾ ಇದೆ, ನಾನು ಇದಕ್ಕೊಂದು ಸ್ವಲ್ಪ ಬಟ್ಟೆಯನ್ನು ಅಟ್ಯಾಚ್ ಮಾಡ್ಕೊತೀನಿ. ಯಾಕಂದರೆ ತುಂಬ ಕಡಿಮೆ ಆಗಿಬಿಟ್ರೆ ಈ ಕಡೆ ಆಲ್ರೆಡಿ ಕರೆಕ್ಟ್ ಬಂದಿರೋದ್ರಿಂದ ಈ ಕಡೆನೂ ಕೂಡ ಕರೆಕ್ಟಾಗಿ ಬರಬೇಕು. ನಾನು ಹಂಗಾಗಿ ಈ ಕಡೆಗೆ ಒಂದು ಸ್ವಲ್ಪ ಬಟ್ಟೆಯನ್ನು ಅಟ್ಯಾಚ್ ಮಾಡೋಣ. ನೋಡಿ, ಇದು ಬಟ್ಟೆ ಇದೆ, ಇದು ಇದನ್ನು ನಾನೇನು ಮಾಡ್ತೀನಿ ಸ್ವಲ್ಪ ಅಷ್ಟೇ, ತುಂಬ ಅಲ್ಲ. ಈ ರೀತಿ ಒಳಗಡೆಯಿಂದ ಕೊಟ್ಟಿದ್ದೀನಿ ನಾನು, ಒಳಗಡೆಯಿಂದ ಕೊಟ್ಟು ಮತ್ತೆ ಇದನ್ನು ತೆಗೆದು ಹಿಂಗೆ ಮಾಡ್ಕೊಳ್ಳಿ. ಅವಾಗೇನಾಗುತ್ತೆ ನಮಗೆ ಇದು ಇಲ್ಲಿ ಜಿಗ್ಜಾಗ್ ಮಾಡಿದ್ದಾರೆ, ಇದನ್ನು ಹೆಚ್ಚು ದಪ್ಪ ಆಗ್ಬಿಟ್ರೆ ಅಷ್ಟು ಚೆನ್ನಾಗಿರಲ್ಲ, ಒತ್ತುತ್ತಿರುತ್ತೆ. ನೀವು ಹಿಂಗೆ ಬೇಕಾದ್ರೆ ಕೊಡ್ಬೋದು ಅಥವಾ ಒಂಚೂರು ಫೋಲ್ಡ್ ಮಾಡಿ ಹಿಂಗೆ ಸ್ಟಿಚ್ ಮಾಡ್ಕೊಂಬಿಡಿ. ತೋಳಿಗೆ ಬಟ್ಟೆ ಶಾರ್ಟೇಜ್ ಬಂದಾಗ ನೀವು ಬಟ್ಟೆಯನ್ನು ಕುಟ್ಕೊಬೇಕಾಗುತ್ತೆ. ಇಲ್ಲಿ ಯಾಕಂದರೆ ಅಯ್ಯೋ ಬಿಡು ಅಂತ ಸುಮ್ಮನಾದರೆ ಆಮೇಲೆ ತೋಳಿಗೆ ಮ್ಯಾಚ್ ಆಗಲ್ಲ ತೋಳಿಂದು ಮತ್ತು ಬಾಡಿ ಪಾರ್ಟ್ದು. ಹಂಗಾಗಿ ನೋಡಿ, ಇಲ್ಲಿ ಏನು ಮಾಡಿದ್ದೀನಿ, ಇದನ್ನು ಮೇಲ್ಗಡೆಯಿಂದ ನೀಟಾಗಿ ಹಿಂಗೆ ಫೋಲ್ಡ್ ಮಾಡಿಕೊಂಡು ಸ್ಟಿಚ್ ಮಾಡಿಕೊಳ್ಳೋಣ. ಈಗ ಕರೆಕ್ಟ್ ಆಯಿತು, ನಮಗೆ ಎಷ್ಟು ಬೇಕಾಗಿತ್ತೋ ಅಷ್ಟು ಸಿಕ್ತು. ಕ
ಅಕಸ್ಮಾತ್ ಹಿಂಗೆ ಕಡಿಮೆ ಆಯಿತು ಅಂದರೆ ನೀವು ಅಟ್ಯಾಚ್ ಮಾಡ್ಕೊಳ್ಳಿ. ಇಲ್ಲೂ ಅಷ್ಟೇ, ನಾನು ಇಲ್ಲೂ ಕಾಣಿಸೋ ಥರ ಕೊಳೆ ಎಲ್ಲ ಕಾಣಿಸೋ ಥರ ಮಾಡ್ಕೊಂಡಿಲ್ಲ. ಇಲ್ಲೂ ಅಷ್ಟೇ ಇನ್ನೊಂದು ಸ್ಟಿಚ್ ಹಾಕ್ಕೊಡ್ಲೇಬೇಕು ನೀವು. ನಾನು ಆಲ್ರೆಡಿ ಅಳತೆ ಬ್ಲೌಸನ್ನು ಇಟ್ಕೊಂಡು ನೋಡಿದ್ದೀನಿ, ದಾರ ಮುಗಿದೋಯ್ತು ಫ್ರೆಂಡ್ಸ್. ಆ ಕಡೆ 2 ಇಂಚಸ್ಸು, ಈ ಕಡೆ 2 ಇಂಚಸ್ಸು ಅಷ್ಟೇ ನೋಡಿ, ಈ ರೀತಿ ಇರುತ್ತೆ. ಎಕ್ಸ್ಟ್ರಾ ಏನು ಸೇಮ್ ಕಲರಲ್ಲಿ ಇರೋಂಥದ್ದನ್ನು ಹಾಕಿ ಹಾಕ್ಕೊಳ್ಳಿ. ಈಗ ನಾವೇನು ಮಾಡಬೇಕಾಗತ್ತೆ, ನಾನು ಆಲ್ರೆಡಿ ನೋಡಿ ತೋಳು ಕೂಡಿಸ್ದಾಗ ಶೋಲ್ಡರ್ ನೋಡ್ತಾ ಇರ್ಬೋದು ಎಷ್ಟು ಚಿಕ್ಕದಾಗಿ ತೊಗೊಂಡಿದ್ದೀನಿ ನಾನು ಅಂತ. ರೆಡಿ ತೋರಿಸ್ತೀನಿ ಶೋಲ್ಡರ್ ಎಷ್ಟೈತೆ ಅಂದ್ಬಿಟ್ಟು. ಪ್ಲೇಟ್ನಲ್ಲಿ ಮಿನಿಮಮ್ 1.5 ಇಂಚ್ ಇರಬೇಕಷ್ಟೇ ಫ್ರೆಂಡ್ಸ್ ಶೋಲ್ಡರ್ ಇದು. ಒಂದು 2 ಇಂಚ್ಗಿಂತ 1 ಪಾಯಿಂಟ್ ಕಡಿಮೆ, 1.75 ಅಂದ್ಕೊಳ್ಳೋಣ ಅಷ್ಟಿದೆ ಶೋಲ್ಡರ್. ತುಂಬಾ ಚಿಕ್ಕದಾಗಿ ತೊಗೊಂಡಿದ್ದೀನಿ ಇದು, ಬೇಕು ಅಂತಲೇ ತೆಗೆದುಕೊಂಡಿರೋದು ಫ್ರೆಂಡ್ಸ್. ನೀವು ಪಫ್ ಸ್ಲೀವ್ಸು ಆ ಥರದ್ದೆಲ್ಲ ಹಾಕಿದಾಗ ಶೋಲ್ಡರ್ ತುಂಬ ಚಿಕ್ಕದು ತೆಗೆದುಕೊಳ್ಳಿ, ಆವಾಗ ಫಿನಿಷಿಂಗು ಕೂಡ ತುಂಬ ಚೆನ್ನಾಗಿ ಬರುತ್ತೆ. ಈಗ ಇದನ್ನು ಏನು ಮಾಡಬೇಕು ಅಂದರೆ ನೀಟಾಗಿ ಹಿಂಗೇನು ಇರುತ್ತೋ ಇದನ್ನು ಹಿಂಗೆ ಇಟ್ಕೊಬೇಕು. ಇಟ್ಕೊಂಡು ಕ್ಲೀನಾಗಿ ಇಲ್ಲಿ ಮಡಕ್ಕೊಳ್ಳಿ, ಇಟ್ಕೊಳ್ಳಿ. ಈಗ ನಾವು ಇಲ್ಲಿ ಗುಂಡ್ಪಿನ್ನನ್ನು ಹಾಕ್ಕೊಬೇಕು. ಪ್ರತಿಯೊಂದು ಬ್ಲೌಸನ್ನು ಸ್ಟಿಚಿಂಗ್ ಮಾಡೋ ಮೆಥಡು ಕೂಡ ಸೇಮ್ ಇರುತ್ತೆ, ಮತ್ತು ಇಲ್ಲೂ ಕೂಡ ನೀಟಾಗಿ ಹಿಂಗೆ ಇಟ್ಕೊಳ್ಳಿ. ಇಲ್ಲಿ ನೋಡ್ತಾ ಇರ್ಬೋದು ನಮ್ಮದು ಏನು ಈ ಸ್ಟಿಚ್ ಇದೆ, ಇದು ಕರೆಕ್ಟಾಗಿ ಮ್ಯಾಚ್ ಆಗ್ತಾಯಿದೆ, ಮತ್ತು ಇಲ್ಲೂ ಕರೆಕ್ಟಾಗಿ ಮ್ಯಾಚ್ ಆಗ್ತಾಯಿದೆ, ಮತ್ತು ಇಲ್ಲೂ ಕೂಡ ಕರೆಕ್ಟಾಗಿ ಮ್ಯಾಚ್ ಆಗ್ತಾಯಿದೆ. ನಾನು 2 ಇಂಚು ಬರೋ ಅಷ್ಟೇ ನೀಟಾಗಿ ಬಿಟ್ಕೊಂಡಿದ್ದೀನಿ ಬಾಡಿ ಅಳತೆಗೆ, ಹಂಗಾಗಿ ತಿರ್ಗ ಮತ್ತೆ ಎಲ್ಲ ನೋಡೋ ಅಷ್ಟೇನಿಲ್ಲ. ಇದು ನೀಟಾಗಿ ಹಿಂಗೆ ಹಾಕ್ಕೊಂಬರ್ತೀನಿ. ಹಿಂಗೆ ಒಂದು ಇಲ್ಲಿವರೆಗೂ ಬರೋ ತನಕ ಇರಲಿ. ಆಮೇಲೆ ನಾವು ಆರ್ಮೋಲ್ ಏನು ಅಳತೆ ಬ್ಲೌಸ್ ಇರುತ್ತೆ ಅದನ್ನು ಇಟ್ಕೊಂಡು ಅವ್ರದ್ದು ಆರ್ಮೋಲ್ ಎಷ್ಟಿರುತ್ತೆ ಅಷ್ಟನ್ನು ನಾವು ಇದು ಇಲ್ಲಿ ಮಾರ್ಕಿಂಗನ್ನು ನೋಡ್ಕೊಬೇಕಾಗತ್ತೆ. ಅಳತೆ ಬ್ಲೌಸ್ನಲ್ಲಿ ಎಷ್ಟೈತೆ ಇಲ್ಲಿ ಕರೆಕ್ಟಾಗಿ, ಇಲ್ಲಿ ಶೋಲ್ಡರ್ ಸ್ಟಿಚ್ ಹತ್ರ ಇಟ್ಕೊಳ್ಳಿ ನೋಡಿ, ಕರೆಕ್ಟಾಗಿ ಇಟ್ಕೊಂಡಿದ್ದೀನಿ. ಇಲ್ಲೂ ಕೂಡ ನೋಡಿ ನೀಟಾಗಿ ಹಿಂಗೆ ಇಟ್ಕೊಂಡು ಇಲ್ಲಿಗೆ ಇಷ್ಟು ಬರ್ತಾಯಿದೆ ಫ್ರೆಂಡ್ಸ್ ನೋಡಿ, ಇಲ್ಲಿಗೆ ಬರ್ತಾಯಿದೆ. ನಾನು ಇಲ್ಲಿಗೆ ಮಾರ್ಕನ್ನು ಹಾಕ್ತೀನಿ ನೋಡಿ, ಇಷ್ಟು ಬರ್ತಾಯಿದೆ ಅವ್ರದ್ದು ಆರ್ಮೋಲ್. ಈಗ ಅಷ್ಟೇ ಮಾಡ್ಕೊಳ್ಳಿ, ತುಂಬ ಜಾಸ್ತಿನೂ ಬೇಡ ತುಂಬ ಕಡಿಮೆನೂ ಬೇಡ, ಅಷ್ಟೇ ಇರಲಿ ಕರೆಕ್ಟಾಗಿ. ಇಷ್ಟು ತೆಗೆದುಕೊಂಡೆ. ಈಗ ನಾವು ತೋಳಿನ ಮುಂಭಾಗದ ಸ್ಟಿಚ್ಚನ್ನು ಕರೆಕ್ಟಾಗಿ ಹಾಕ್ಬೇಕಾಗುತ್ತೆ. ಇದು ಬಂದು ಸ್ಲೀವ್ ಲೆಂತು ಕಡಿಮೆ ಇರೋದ್ರಿಂದ ಅಷ್ಟನ್ನು ಇಷ್ಟೈತೆ. ನಾನು ಇದರೊಳಗೆ 1 ಇಂಚು ಕಡಿಮೆ ಮಾಡ್ಕೊತೀನಿ ಫ್ರೆಂಡ್ಸ್, ಯಾಕಂದರೆ ಅಷ್ಟಿರುತ್ತೆ 1 ಇಂಚು, ಅಲ್ಗೂ ಇಲ್ಗೂ ವೇರಿಯೇಷನ್ನು. ಹಂಗಾಗಿ ನಾನು ಇಷ್ಟಕ್ಕೆ ಕರೆಕ್ಟಾಗಿ ಇಲ್ಲಿ ಮಾರ್ಕಿಂಗನ್ನು ಹಾಕೊಳ್ತಾ ಇದ್ದೀನಿ. ಹಂಗೂ ಏನಾದರೂ ಇದು ಲೂಸ್ ಆಯಿತು ಅಂದರೆ ಬೇಕಾದರೆ ಒಂದು ಸ್ಟಿಚ್ಚನ್ನು ಹಾಕ್ಕೊಡ್ಬೋದು. ನೋಡಿದ್ರಲ್ವಾ, ಪಫ್ ಸ್ಲೀವ್ಸ್ ಬಂದಾಗ ಯಾವ ರೀತಿ ಫೈನಲ್ ಫಿನಿಷಿಂಗ್ ಮಾಡೋದು ಬ್ಲೌಸನ್ನು. ಅಕಸ್ಮಾತ್ ತೋಳು ಕೂಡಿಸ್ಬಿಟ್ಟಿರ್ತೀರಾ ಮಧ್ಯದಲ್ಲಿ, ಮಧ್ಯದಲ್ಲಿ ತೋಳಿಗೆ ಬಟ್ಟೆ ಶಾರ್ಟೇಜ್ ಬಂತು ಒಂದು ಸೈಡು ಅಂದಾಗಲೂ ಕೂಡ ನೀವು ಆವಾಗಲೂ ಕೂಡ ಏನು ಭಯ ಇಲ್ಲದಲ್ಲೇ ಆರಾಮಾಗಿ ಬಟ್ಟೆಯನ್ನು ಕೂಡಿಸ್ಕೊಳ್ಳಿ, ತೊಂದರೆ ಏನಿಲ್ಲ. ಆದರೆ ನಮ್ಮ ಏನು ಇರುತ್ತೆ ಬಾಡಿ ಪಾರ್ಟು ಮತ್ತು ತೋಳಿಂದು ಅದು ಕರೆಕ್ಟಾಗಿ ಮ್ಯಾಚ್ ಆಗಬೇಕು, ಆ ಥರ ನೀವು ನೋಡ್ಕೊಳ್ಳಿ.
ಇದು ಕೂಡ ದಾರ ಮುಗೀತು. ನಾನಿಲ್ಲಿ ಇನ್ನೊಂದು ಚೂರು ಒಂದು ಚೂರು ಅಷ್ಟೇ, ತುಂಬ ಅಲ್ಲ, ಜಾಸ್ತಿ ಅಲ್ಲ ಅಲ್ಲ, ಸೇಮ್ ಸ್ಟಿಚ್ ಹಾಕೊಂಬಂದು ಇಲ್ಲಿ ಕಂಕಳಿಂದ ಇನ್ನೊಂದು ಚೂರು ಏನಂದರೆ ತೋಳು ತೋಳನ್ನು ಟೈಟ್ ಮಾಡ್ಕೊತೀನಿ. ಇನ್ನೊಂದು ಸ್ವಲ್ಪ ಬೇಕಾದ್ರೆ ಬಿಚ್ಕೊಬೋದು. ನೋಡಿ ಇಲ್ಲಿ ಪಕ್ಕಕ್ಕೆ ಹಾಕಿದೆ, ಇನ್ನೊಂದು ಪಾಯಿಂಟ್ ಒಳಕ್ಕೆ ಹಾಕ್ಕೊಂಡಿದ್ದೀನಿ ಅಷ್ಟೇ. ನೋಡಿ ಈಗ ನಮ್ಮ ಬ್ಲೌಸ್ ಸೈಡ್ ಫಿಟ್ಟಿಂಗ್ ಯಾವ ರೀತಿ ಮಾಡೋದು ಅಂತ. ಪಫ್ ಸ್ಲೀವ್ಸ್ ಬಂದಾಗ ನೀವು ತುಂಬ ಕೇರ್ಫುಲ್ಲಾಗಿ ಸ್ಟಿಚಿಂಗನ್ನು ಮಾಡ್ಕೊಬೇಕಾಗತ್ತೆ. ಅಕಸ್ಮಾತ್ ತೋಳೇನಾದರೂ ಲೂಸ್ ಆಯಿತು ಅಂದರೆ ಮಾತ್ರನೇ ನೋಡಿ ಇದು ಕರೆಕ್ಟಾಗಿ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ನಾನು ಕಂಕಡೆಲ್ಲ ಒಂದು ಸ್ವಲ್ಪ ಜಾಸ್ತಿನೇ ಕೊಟ್ಟಿದ್ದೀನಿ, ಯಾಕಂದರೆ ತುಂಬ ಟೈಟ್ ಅನಿಸ್ಬಾರ್ದು ಅನ್ನೋ ಕಾರಣಕ್ಕೆ ಅಷ್ಟೇ. ಇದು ಮತ್ತು ಇದು ಲೈನಿಂಗ್ ತುಂಬ ದಪ್ಪ ಐತೆ ಬಟ್ಟೆ, ಇದು ಸ್ಮೂತ್ ಐತೆ, ಹಂಗಾಗಿ ಕೂರ್ತಾ ಇಲ್ಲ. ನೋಡಿ ಹಿಂಗೆ ಕೂರುತ್ತೆ ತೋಳು. ಆರು ಮೂರು ಬಂದು ಆರೂವರೆ ಆರು ಮುಕ್ಕಾಲನ್ನು ತೆಗೆದುಕೊಂಡಿದ್ದೀನಿ. ನೋಡಿ ಇದು ಇವಳಿಗೆ ಹೆವಿ ಚೆಸ್ಟ್ ಇರೋದ್ರಿಂದ ತುಂಬ ಜಾಸ್ತಿ ಇದನ್ನು ಕೊಟ್ಟಿದ್ದೀನಿ. ಮತ್ತು ಇದು ಬ್ಯಾಕಲ್ಲಿ ಸಿಂಪಲ್ ಡಿಸೈನ್ ಮಾಡಿದೆ, ನಾನೇನು ಇದನ್ನು ಅಪ್ಲೋಡ್ ಮಾಡೋಕ್ಕೆ ಹೋಗಲಿಲ್ಲ ಫ್ರೆಂಡ್ಸ್, ಯಾಕಂದರೆ ತುಂಬ ಸಿಂಪಲ್ ಇತ್ತು, ಹೆವಿ ಇರಲಿಲ್ಲ, ಹಂಗಾಗಿ ನಾನೇನು ಡಿಸೈನನ್ನು ತೋರಿಸಿಲ್ಲ. ನಾರ್ಮಲ್ ಸ್ಟಿಚಿಂಗ್ ಆಗಿರೋದ್ರಿಂದ ಅಷ್ಟೊಂದು ಬೇಡ ಅಂತ ಏನು ತೋರಿಸಲಿಲ್ಲ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನು ಮರಿಬೇಡಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇಷ್ಟ ಆದರೆ ಒಂದು ಲೈಕನ್ನು ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.